ನಾವು ರೋಡಲ್ಲಿ ಹೋಗಬೇಕಾದ್ರೆ ಟ್ರಾಫಿಕ್ ಜಾಮ್ನ ಒಂದಲ್ಲ ಒಂದ್ಸಲ ಫೇಸ್ ಮಾಡೇ ಇರ್ತೀವಿ. ಬೆಂಗಳೂರಲ್ಲಿರೋರ್ಗಂತೂ ಇದೇನು ಹೊಸದಲ್ಲ. ಆದರೆ ಈ ಸಲ ಟ್ರಾಫಿಕ್ ಜಾಮ್ ರೋಡಲ್ಲಲ್ಲ, ಸಮುದ್ರದಲ್ಲಾಯಿತು. ಇದೇನಪ್ಪ ಇದು, ಟ್ರಾಫಿಕ್ ಜಾಮ್ ಸಮುದ್ರದಲ್ಲಿ ಆಗೋದು ಸಾಧ್ಯನಾ ಅನ್ಕೋಬೇಡಿ. ಆದರೆ ಕೆಲವು ಪರಿಸ್ಥಿತಿಯಿಂದ ಅದು ಸಾಧ್ಯ ಆಯಿತು. ಆದರೆ ಕತೆ ಏನು ಅನ್ನೋದನ್ನು ನಾನು ಹೇಳ್ತೀನಿ. ಹಾಗೆ ಒಂದು ಕೋಳಿ ತಲೆ ಇಲ್ಲದೆ 18 ತಿಂಗಳು ಹೇಗೆ ಬದುಕಿತ್ತು ಅಂತಲೂ ಹೇಳ್ತೀನಿ. ಇನ್ನೂ ಇಂಥ 10 ಫ್ಯಾಕ್ಟ್ಸ್ ಹೇಳ್ತೀನಿ, ಅದನ್ನು ಕೇಳಿದ್ರೆ ನಿಮ್ಮ ರಿಯಾಕ್ಷನ್. ವಿಡಿಯೋ ಒಳಗೆ ಹೋಗೋಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ, ನಾನು ಮುಂದೆ ಅಪ್ಲೋಡ್ ಮಾಡೋ ವಿಡಿಯೋನ ನೋಟಿಫಿಕೇಶನ್ ಪಡ್ಕೊಳ್ಳಿ. ಹಾಗಾದ್ರೆ ಮತ್ತೆ ಆಗ್ತಾ, ಲೆಟ್ಸ್ ಸ್ಟಾರ್ಟ್ ಅವರ್ ಎಪಿಸೋಡ್. ಹಲೋ ಪೀಪಲ್, ಐ ಆಮ್ ಸಾಕ್ರೆಟಿಕ್ಸ್ ಅಂಡ್ ವೆಲ್ಕಮ್ ಟು ಮೈ ಚಾನಲ್. ಫ್ಯಾಕ್ಟ್ ನಂಬರ್ 10. ನಮ್ಮ ಫಾಲೋವರ್ ಜಯಂತ್ ಹರಿಪ್ರಸಾದ್ ಅನ್ನೋರು ಸ್ಯೂಸ್ ಕೆನಾಲ್ ಬಗ್ಗೆ ಹೇಳಿ ಅಂತ ಕೇಳಿದ್ವಿ. ಸೊ ಅವ್ರಿಗೋಸ್ಕರ ಈ ಫ್ಯಾಕ್ಟ್. ಮಾರ್ಚ್ 21, 2021 ಮಲೇಷಿಯಾದಿಂದ ನೆದರ್ಲ್ಯಾಂಡ್ಸ್ನ ರೋಟರ್ ಡ್ಯಾಮ್ಗೆ ಎವರ್ ಗಿವನ್ ಅನ್ನೋ ಒಂದು ಶಿಪ್ ಹೊರಟಿತ್ತು. ಆದರೆ ಅದು ಈಜಿಪ್ಟ್ನ ಸ್ಯೂಸ್ ಕೆನಾಲ್ನಲ್ಲಿ ಸಿಕ್ಕಾಕೊಂಡ್ಬಿಡ್ತು. ನಿಮ್ಗೊಂದು ಡೌಟ್ ಬಂದಿರ್ಬೋದು, ಅದೇನು ಶಿಪ್ ಮೇಲೆ ಎವರ್ ಗ್ರೀನ್ ಅಂತಿದೆ, ಆದರೆ ನೀವು ಎವರ್ ಗಿವನ್ ಅಂತಿದ್ದೀರಾ ಅಂತ. ಆ ಶಿಪ್ ಹೆಸರು ಎವರ್ ಗಿವನ್, ಆದರೆ ಅದನ್ನು ಮೇಂಟೈನ್ ಮಾಡೋದು ಎವರ್ ಗ್ರೀನ್ ಕಂಪ್ನಿ. ಅದಕ್ಕೋಸ್ಕರ ಅವರು ತಮ್ಮ ಹೆಸರನ್ನ ಅಷ್ಟು ದೊಡ್ಡದಾಗಿ ಹಾಕ್ಕೊಂಡಿದ್ದಾರೆ. ನಮಗೆಲ್ಲ ಗೊತ್ತು, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಗೂಡ್ಸ್ ಹೋಗ್ಬೇಕಂದ್ರೆ ಸಮುದ್ರ ಮಾರ್ಗವಾಗಿ ಹೋಗಬೇಕು. ಅದು ಈಗ ಎಷ್ಟೋ ಕಾರ್ಗೋ ಪ್ಲೇನ್ಸ್ ಬಂದರೂ ಕೂಡ ತುಂಬ ಗೂಡ್ಸು ಶಿಪ್ಗಳಲ್ಲೇ ಸಮುದ್ರದಲ್ಲಿ ಹೋಗುತ್ತೆ. ಈ ಸಮುದ್ರದಲ್ಲಿ ಶಿಪ್ಪಿಂಗ್ನಲ್ಲಿ ಮೊದಲಿಂದನೂ ಇದ್ದವರು ಬ್ರಿಟನ್ ಅವರು. ಅವರೇ ಆಲ್ಮೋಸ್ಟ್ ಎಲ್ಲ ದೇಶಗಳಿಗೂ ಸಮುದ್ರದಲ್ಲಿ ವ್ಯಾಪಾರನ ಮಾಡಿದ್ರು. ಹಾಗೆ ವ್ಯಾಪಾರ ಮಾಡೋದಕ್ಕೆ ಅಲ್ಲಿ ಹೋಗಿ ಆ ದೇಶನ ಆಕ್ರಮಿಸಿ ಆಳ್ತಿದ್ರು. ಹಾಗೆ ನಮ್ಮ ಭಾರತಕ್ಕೂ ಕೂಡ ಬಂದು ಹೀಗೆ ಇವರು ಆಳಿದ್ರು. ಯುರೋಪ್ ಖಂಡದಿಂದ ಸಮುದ್ರ ಮಾರ್ಗವಾಗಿ ಏಷ್ಯಾಗೆ ಬರಬೇಕು ಅಂದರೆ ಆಫ್ರಿಕಾ ಖಂಡನ ಸುತ್ತಿ ಬರಬೇಕು. ಆದರೆ ಅದಕ್ಕೆ 13,500 ಮೈಲಿಗಳಷ್ಟು ಸುತ್ತಾಕಬೇಕಾಗತ್ತೆ. ಇದಕ್ಕೆ ತುಂಬ ಸಮಯ, ಹಾಗೆ ತುಂಬ ಫ್ಯೂಯಲ್ ಖರ್ಚಾಗುತ್ತೆ. ಅದಕ್ಕೋಸ್ಕರನೇ ಈ ಸ್ಯೂಸ್ ಕೆನಾಲ್ನ ಅಗದ್ರು. ಈ ಭೂಮಿ ಮೇಲೆ ಮನುಷ್ಯರಿಂದ ಅಗದಂಥ ಅತಿ ದೊಡ್ಡ ಕಾಲುವೆ ಅಂದ್ರೆ ಇದೇನೆ. ಇದನ್ನ ಮಾಡಿದ್ರಿಂದ ಸುಮಾರು 6,000 ಮೈಲಿಗಳಷ್ಟು ದೂರ ಕಡಿಮೆ ಆಯಿತು. ಹಾಗೆ 25 ದಿನ ಜರ್ನಿ ಟೈಮ್ ಕೂಡ ಕಡಿಮೆ ಆಯಿತು. ಅಷ್ಟೇ ಅಲ್ಲ, ಒಂದೊಂದು ಶಿಪ್ಗೆ 47,25,000 ಲೀಟರ್ ಫ್ಯೂಯಲ್ ಖರ್ಚು ಕೂಡ ಕಡಿಮೆ ಆಗಿದೆ ಈ ಸ್ಯೂಸ್ ಕೆನಾಲ್ನಿಂದ. ಈಗ ಗೊತ್ತಾಯ್ತಲ್ಲ ಈ ಸ್ಯೂಸ್ ಕೆನಾಲ್ನ ಮನುಷ್ಯ ಯಾಕೆ ಮಾಡ್ದ ಅಂತ. ನಮ್ಗೆ ಯುರೋಪ್ ಇಂದ ಬರೋ ಬಟ್ಟೆಗಳು, ವಸ್ತುಗಳು, ಹಾಗೆ ಕಾರ್ಗಳು ಕೂಡ ಇದೇ ಮಾರ್ಗವಾಗಿ ನಮ್ಗೆ ಬರುತ್ತೆ. ಇಡೀ ಪ್ರಪಂಚದಲ್ಲೇ 12% ಆಮದು ಹಾಗೆ ರಫ್ತು ಈ ಮಾರ್ಗದಲ್ಲೇ ಆಗುತ್ತೆ. ಇದು ಈ ಸ್ಯೂಸ್ ಕೆನಾಲ್ನ ಪ್ರಾಮುಖ್ಯತೆ. ಇಂಥ ಸ್ಯೂಸ್ ಕೆನಾಲ್ನಲ್ಲಿ ಒಂದ್ಸಲ ಎವರ್ ಗಿವನ್ ಶಿಪ್ ದಾಟುವಾಗ ಒಂದೇ ಸಲ ಬಂದಂಥ ಸ್ಯಾಂಡ್ ಸ್ಟಾರ್ಮ್ ಅಂದರೆ ಮರಳು ಗಾಳಿ ಹಾಗೆ ಜೋರಾದ ಗಾಳಿ ಬೀಸಿದ್ರಿಂದ ಸ್ವಲ್ಪ ಸ್ವಲ್ಪನೇ ಈ ಶಿಪ್ಪು ಪಕ್ಕಕ್ಕೆ ಜರ್ಗೋದಕ್ಕೆ ಪ್ರಾರಂಭಿಸ್ತು. ಗಂಟೆಗೆ 74 ಕಿಲೋಮೀಟರ್ ವೇಗದಲ್ಲಿದ್ದ ಈ ಹಡಗು ತನ್ನ ಕಂಟ್ರೋಲ್ನ ತಪ್ಪಿ ಪಕ್ಕದಲ್ಲಿದ್ದ ದಡಕ್ಕೆ ಗುದ್ಕೋತು. ಅದೇನಪ್ಪ ಮತ್ತೆ ಈ ಕಡೆ ತಿರುಗಿಸೋಕ್ಕಾಗಲಿಲ್ವಾ ಅಂತ ನೀವು ಕೇಳ್ಬಹುದು. ಒಂದ್ಸಲ ಯೋಚನೆ ಮಾಡಿ, 70 ಕಿಲೋಮೀಟರ್ ಸ್ಪೀಡಲ್ಲಿರೋ ಒಂದು ಕಾರ್ನ ಬ್ರೇಕ್ ಹಾಕಿ ನಿಲ್ಲಿಸ್ಬೇಕು ಅಂದ್ರೇ ನಮಗೆ ಕಷ್ಟ. ಇನ್ನು 400 ಮೀಟರ್ ಉದ್ದ ಇರೋ ಈ ಶಿಪ್ಗೆ ಬ್ರೇಕ್ ಹಾಕಿದ್ರೆ ಏನಾಗುತ್ತೆ? ಸ್ಯೂಸ್ ಕೆನಾಲ್ಗೆ ದಕ್ಷಿಣದಲ್ಲಿ ಒಂದೇ ಕೆನಾಲ್ ಇದೆ, ಆದರೆ ಉತ್ತರಕ್ಕೆ 2 ಕೆನಾಲ್ ಇದೆ, ಅಂದರೆ 2-way road ಥರ. ಆದರೆ ಗ್ರಾಚಾರ ನೋಡಿ, ಎವರ್ ಗಿವನ್ ಶಿಪ್ ಸಿಗಾಕೊಂಡಿದ್ದು ದಕ್ಷಿಣಕ್ಕೇನೆ. ಹೋದ ವರ್ಷ ಈ ಕೆನಾಲ್ನಲ್ಲಿ 19,000 ಶಿಪ್ಗಳು ಪ್ರಯಾಣಿಸಿದ್ವು, ಆದರೆ ಯಾವುದು ಹೀಗೆ ಸಿಕ್ಕಾಕೊಂಡಿರಲಿಲ್ಲ. ಆದರೆ ಎವರ್ ಗಿವನ್ ಶಿಪ್ ಸಿಕ್ಕಾಕೊಳ್ಳೋಕ್ಕೆ ಕಾರಣ ಅದರ ಉದ್ದ 399.94 ಮೀಟರ್ಗಳು, ಅಂದರೆ ಇದು ಐಫಿಲ್ ಟವರ್ಗಿಂತನೂ ದೊಡ್ಡದು. ಐಫಿಲ್ ಟವರ್ನ ಉದ್ದಾನೆ 324 ಮೀಟರ್ ಆದರೆ ಇನ್ನು ಇದನ್ನು ನೀವೇ ಊಹಿಸ್ಕೊಳ್ಳಿ. ಅದ್ಯಾಕೆ 399 ಮೀಟರ್ ಅಂದ್ರೆ, ಸ್ಯೂಸ್ ಕೆನಾಲ್ನಲ್ಲಿ ಪ್ರಯಾಣಿಸಬೇಕು ಅಂದರೆ 400 ಮೀಟರ್ ಉದ್ದ ಇರಬೇಕು. ಅದಕ್ಕಿಂತ ಉದ್ದ ಆದರೆ ತುಂಬ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಅದಕ್ಕೋಸ್ಕರ. ಹಾಗೆ ಈ ಶಿಪ್ಸ್ಗೆ ಹಾಕ್ಕೊಂಡ ಜಾಗದಲ್ಲಿ ಕೆನಾಲ್ನ ಅಗಲ 275 ಮೀಟರ್, ಅಂದರೆ ಶಿಪ್ಗಿಂತ 125 ಮೀಟರ್ ಸಣ್ಣನೇ ಇತ್ತು ಈ ಕಾಲುವೆ. ಸರಿ ಹೆಂಗೋ ಸಿಕ್ಕಾಕೊಳ್ತು ತೆಗೆಯೋಣ ಅಂದ್ಕೊಂಡ್ರೆ ಅದರಲ್ಲಿ 20,124 ಕಾರ್ಗೋ ಇತ್ತು, ಅಂದರೆ ಅದರ ಭಾರ 220,000 ಟನ್ಸ್, ಅಂದರೆ 22,22,00,000 kg ಈ ಕಂಟೈನರ್ಸ್ಗಳಿದ್ವು. ಇದು ಇಷ್ಟೊಂದು ಕಂಟೈನರ್ಸು ಎತ್ತರಕ್ಕೆ ಇಟ್ಟಿದ್ರಿಂದಾನೇ ಆ ಗಾಳಿಗೆ ಹೊಡ್ಕೊಂಡು ಕಂಟ್ರೋಲ್ ತಪ್ಪಿದ್ದು ಈ ಶಿಪ್. ಮೇಲೇ ಈ ಹಡಗು ಇಷ್ಟು ಉದ್ದ ಕಾಣಿಸಿದ್ರೆ ನೀರೊಳಗೆ ಇನ್ನೂ 15 ಮೀಟರ್ ಒಳಗಿತ್ತು ಈ ಶಿಪ್. ಸ್ಯೂಸ್ ಕೆನಾಲ್ನ ಆಳ 24 ಮೀಟರ್, ಅದು ಬರೀ ಮಧ್ಯದಲ್ಲಿ ಮಾತ್ರ, ದಡದಲ್ಲಿ ಅಷ್ಟು ಆಳ ಇರೋದಿಲ್ಲ. ಈ ಶಿಪ್ ಗಾಳಿಗೆ ಸಿಕ್ಕಿ ಅಡ್ಡಡ್ವಾಗಿ ನಿಂತ್ಕೊಂಡ್ಬಿಡ್ತು.
ಇದರಿಂದ ಒಂದು ವಾರದಲ್ಲಿ ಸುಮಾರು 350 ಹಡಗುಗಳು ಅಲ್ಲಿ ನಿಂತೋದು. ಇದು ಕದಲ ತನಕ ಅವು ಹೋಗಕ್ ಆಗದೆ ಇರೋ ಪರಿಸ್ಥಿತಿ. ಕೆಲವು ಕಂಪನಿ ಶಿಪ್ ಗಳಂತೂ ಇದನ್ನ ಕದಲ್ಸೋದಕ್ಕೆ ಜಾಸ್ತಿ ಟೈಮ್ ಬೇಕು, ಅಲ್ಲಿ ತನಕ ವೇಟ್ ಮಾಡೋದು ಬೇಡ ಅಂತ ಹೇಳಿ ಸುತ್ತ ತಿರುಗಿಕೊಂಡು ಹೋಗ್ಬಿಡ್ತು. ಹಾಗೆ ಹೋಗಿದ್ದಕ್ಕೆ ಒಂದೊಂದು ಶಿಪ್ ಗೆ ಒಂದು ದಿನಕ್ಕೆ 27,000 ಬ್ಯಾರಲ್ ಅಷ್ಟು ಪೆಟ್ರೋಲ್ ಖರ್ಚಾಯ್ತು. ಇನ್ನ ಹೀಗೆ ಬಿಟ್ರೆ ಎಲ್ಲಾ ಶಿಪ್ ಗಳು ಇದೇ ದಾರಿ ಹಿಡಿದ್ರೆ ಬಿಲಿಯನ್ಸ್ ಟುಗೆದರ್ ಖರ್ಚಾಗತ್ತೆ ಅಂತ ಯೋಚನೆ ಮಾಡಿದ ಅಲ್ಲಿನ ಕ್ರೀವ್ ಎವರ್ಗಿವನ್ನ ಹೊರಗೆಳೆಯೋದಕ್ಕೆ ಪ್ರಯತ್ನಿಸಿದ್ರು. ಬೇರೆ ಶಿಪ್ ಗಳಿಂದ ಎಳೆಯಕ್ಕಾಗಲ್ಲ, ಸರಿ ತಳ್ಳೋಣ ಅಂದ್ರೆ ಅದು ಎವರ್ಗಿವನ್ ಶಿಪ್, ಹೋಗ್ಲಿ ಕಂಟೈನರ್ಸ್ ನ ಇಳಿಸೋಣ ಅಂದ್ರೆ ಕೆಲವನ್ನ ಇಳಿಸೋಷ್ಟರಲ್ಲೇ ಇನ್ನ ಕೆಲವು ಭಾರ ಆಗಿ ಶಿಪ್ ವಾಲ್ ಬಿಟ್ರೆ ಇನ್ನೂ ದೊಡ್ಡ ನಷ್ಟ. ಮತ್ತೆ ಪೋರ್ಟಲ್ ಹೇಗೆ ಇಳಿಸ್ತಾರೆ ಅಂದ್ರೆ ಅಲ್ಲಿ ಬೇಕಾದ ಎಕ್ವಿಪ್ಮೆಂಟ್ಸ್ ಇರುತ್ತೆ, ಆದ್ರೆ ಇಲ್ಲಿ ಅವೆಲ್ಲ ಇಲ್ಲ. ಇನ್ನ ಇರೋ ಏಕೈಕ ಮಾರ್ಗ ಅಂದ್ರೆ ಶಿಪ್ ಕೆಳಗೆ ಇರೋ ಮರಳನ್ನ ತೆಗೆಯೋದು. ಆದ್ರೆ ಎಷ್ಟು ಗಂಟೆ ಆದ್ರೂ ಶಿಪ್ ಒಂದು ಇಂಚ್ ಕೂಡ ಕದಲಿಲ್ಲ. ಹಾಗೆ ಹೈ ಪ್ರೆಷರ್ ವಾಟರ್ ಗನ್ ಇಂದ ನೀರ್ನ ಸ್ಪ್ರೇ ಮಾಡಕ್ಕೆ ಪ್ರಾರಂಭಿಸಿದ್ರು. ಅದೃಷ್ಟವಶಾತ್ ಅವತ್ತು ಹುಣ್ಣಿಮೆ, ಅಂದ್ರೆ ಈ ಹಡಗು ಹುಣ್ಣಿಮೆಗೆ 3 ದಿನದ ಹಿಂದೆ ಸಿಕ್ಕಾಕೋದು. ಈಗ ಹುಣ್ಣಿಮೆ ಆಗಿರೋದ್ರಿಂದ ನಿಮಗ್ ಗೊತ್ತು, ಹುಣ್ಣಿಮೆಗೆ ಚಂದ್ರನ ಗುರುತ್ವಾಕರ್ಷಣ ಶಕ್ತಿ ಜಾಸ್ತಿ ಇರೋದ್ರಿಂದ ಸಮುದ್ರ ಉಕ್ಕಿ ಬರುತ್ತೆ. ಹಾಗೆ ಪ್ರಕೃತಿ ಮನುಷ್ಯನ್ಗೆ ಸಹಾಯ ಮಾಡುತ್ತೆ. ಸಮುದ್ರ ಉಕ್ಕಿ ಬಂದಿದ್ದಕ್ಕೂ ಇವರು ನೀರ್ ಸ್ಪ್ರೇ ಮಾಡಿದ್ದಕ್ಕೂ ಈ ಹಡಗು ಕೊನೆಗೂ ಕದಲ್ತು. ಹಾಗಾಗಿ ಬೇರೆ ಶಿಪ್ ಗಳು ಕೂಡ ಹೊರಟು. ಇದರಿಂದ ಇಷ್ಟು ದಿನ ನಿಂತು ಹೋದ ಎಲ್ಲಾ ಶಿಪ್ ಗಳಿಂದ ತುಂಬಾ ಲಾಸ್ ಆಯ್ತು. ಅದಕ್ಕೆ ಈಗ ನಾವು ತಗೊಳ್ಳೋ ಎಲ್ಲಾ ವಸ್ತುಗಳ ಬೆಲೆ ಕೂಡ ಹೆಚ್ಚಾದ್ರೆ ಆಶ್ಚರ್ಯ ಏನಿಲ್ಲ. ಅಷ್ಟೇ ಅಲ್ಲ, ಪೆಟ್ರೋಲ್ ರೇಟ್ ಕೂಡ ಹೆಚ್ಚಾಗ್ಬೋದು. ಯಾಕಂದ್ರೆ ಅಲ್ಲಿ ಸಿಕ್ಕಾಕೊಂಡ ಶಿಪ್ ಗಳಲ್ಲಿ ಕ್ರೂಡ್ ಆಯಿಲ್ ಶಿಪ್ ಗಳು ಕೂಡ ಇದ್ವು. ಫ್ಯಾಕ್ಟ್ ನಂಬರ್ 9, ನೀವು ಹಳೆ ಟಿವಿ ವಿಡಿಯೋ ಗೇಮ್ಸ್ ಆಡಿದ್ರೆ ನಿಮ್ಗೆ ಸೂಪರ್ ಮಾರಿಯೋ ಗೇಮ್ ಗೊತ್ತೇ ಇರುತ್ತೆ. ಆದ್ರೆ ಈ ಗೇಮ್ ಸೈಜ್ ಎಷ್ಟಿತ್ತು ಅಂತ ನಿಮ್ಗೆ ಗೊತ್ತಾ? ಆ ಕಾಲದಲ್ಲಿ ಮೆಮೊರಿ ಅನ್ನೋದು ಈಗ ಇದ್ದಷ್ಟು ಚೀಪ್ ಇರಲಿಲ್ಲ, ಹಾಗಾಗಿ ಅವರು ಗೇಮ್ನ ಆದಷ್ಟು ಕಮ್ಮಿ ಸೈಜ್ನಲ್ಲಿ ಮಾಡಬೇಕಿತ್ತು. ಈಗ ನೀವು ಗೆಸ್ ಮಾಡಿ ಆ ಗೇಮ್ ಸೈಜ್ ಎಷ್ಟಿರಬಹುದು ಅಂತ. ವಿಡಿಯೋ ಪಾಸ್ ಮಾಡಿ ಕಮೆಂಟ್ ಮಾಡಿ, ನಿಮ್ಗೇನನ್ಸುತ್ತೆ 1 GB, 500 MB ಇಲ್ಲ 100 MB? ಈ ಗೇಮಲ್ಲಿ 8 ವರ್ಲ್ಡ್ಸ್, ಹಾಗೆ ಒಂದೊಂದು ವರ್ಲ್ಡ್ಗೂ 4 ಸ್ಟೇಜಸ್, ಒಟ್ಟಿಗೆ 32 ಲೆವೆಲ್ಸ್ನ ಬರೀ 31 KB ಮಾಡಿದ್ರಂತೆ. ಆಶ್ಚರ್ಯ ಅಲ್ವಾ? ಈಗ ನೀವು ನೋಡ್ತಿರೋ ಈ ಇಮೇಜನ್ನೇ ಸೈಜಲ್ಲಿ 390 KB. ಇನ್ನ ಅಷ್ಟು ದೊಡ್ಡ ಗೇಮ್ನ 31 KB ಮಾಡಿದ್ರು ಅಂದ್ರೆ ನಿಜಕ್ಕೂ ಗ್ರೇಟ್ ಅಲ್ವಾ? ಫ್ಯಾಕ್ಟ್ ನಂಬರ್ 8, 2014 ನ್ಯೂಯಾರ್ಕ್ನ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಿ ಅಲ್ಲಿನ ಒಂದು ದೊಡ್ಡ ಜೈಲ್ಗೆ ಹಾಕಿದ್ರಂತೆ. 5 ತಿಂಗಳ ಶಿಕ್ಷೆನ ಅವನಿಗೆ ವಿಧಿಸಿದ್ರಂತೆ. ಆದ್ರೆ ಅವರ ಫ್ರೆಂಡ್ಸ್ ಹೇಳಿದ್ರಂತೆ ಕೇಸ್ನ ಫೈಟ್ ಮಾಡೋ ಅಂತ. ಅದಕ್ಕೆ ಆ ವ್ಯಕ್ತಿ ಯಾಕೆ ಸುಮ್ಮನೆ ಖರ್ಚು, 5 ತಿಂಗಳಲ್ವಾ, ನಾನಿದ್ದು ಬರ್ತೀನಿ ಅಂತೇಳಿ ಜೈಲಲ್ಲೇ ಇದ್ನಂತೆ. ಆದ್ರೆ ಹೊರಗೆ ಬಂದ್ಮೇಲೆ ಈ ವ್ಯಕ್ತಿಗೆ ಗೊತ್ತಾಯ್ತಂತೆ ಬೇಲ್ಗೆ ಆಗೋಂಥ ಖರ್ಚು ಬರೀ $2 ಅಂತ. ಅಂದ್ರೆ ಬರೀ 150 ರೂಪಾಯಿಗೆ ಈ ವ್ಯಕ್ತಿ 5 ತಿಂಗಳು ಶಿಕ್ಷೆ ಅನುಭವಿಸಿದ್ ಬಂದಿದ್ದು. ಆ ವಿಷಯ ಗೊತ್ತಾದ್ಮೇಲೆ ಪಾಪ ಅವ್ನ ರಿಯಾಕ್ಷನ್ ಹೇಗಿರಬಹುದು? ಫ್ಯಾಕ್ಟ್ ನಂಬರ್ 7, ನೀವೀಗ ನೋಡ್ತಿರೋದು ಮರಳನ್ನ ಮೈಕ್ರೋಸ್ಕೋಪ್ ಅಲ್ಲಿ ಪೂರಾ ಜೂಮ್ ಮಾಡಿ ನೋಡಿದಾಗ ಕಾಣಿಸುವಂತ ದೃಶ್ಯ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ? ಏನೋ ಒಳ್ಳೆ ಕ್ಯಾಂಡಿಗಳಿದ್ದಾಗಿದೆ. ಫ್ಯಾಕ್ಟ್ ನಂಬರ್ 6, ಎಲಾನ್ ಮಸ್ಕ್ ಹಾಗೆ ಅವರ ನ್ಯೂರಲ್ ಲಿಂಕ್ ಬಗ್ಗೆ ನಾನು ಈ ಹಿಂದೆ ವಿಡಿಯೋದಲ್ಲಿ ಹೇಳಿದ್ದೆ. ಈಗ ಆ ಚಿಪ್ನ ಒಂದು ಕೋತಿಗೆ ಹಾಕಿ ಅದು ಕಂಪ್ಯೂಟರ್ ಜೊತೆ ಹೇಗೆ ಕಮ್ಯುನಿಕೇಟ್ ಮಾಡುತ್ತೆ ಅಂತ ಟೆಸ್ಟ್ ಮಾಡಿದ್ದಾರೆ, ಹಾಗೆ ಅದು ಸಕ್ಸಸ್ ಕೂಡ ಆಯ್ತು. ಇದರಿಂದ ಕೋತಿ ಕಂಪ್ಯೂಟರ್ನಲ್ಲಿ ಪಾಂಗ್ ಗೇಮ್ನ ಆಡ್ತು. ಅಂದ್ರೆ ಈ ಕೋತಿಗೆ ಗೇಮ್ ಆಡೋಷ್ಟು ಬುದ್ಧಿನೂ ಬಂದಿದೆ. ಇನ್ನ ನಿಮಗ್ ಗೊತ್ತಿರೋದೆ, ಈಗ ನಾನು ವಿಡಿಯೋನ ನಿಮಗ್ ತೋರಿಸ್ತೀನಿ ಅಂತ ನೋಡಿ. ಇದೇ ಆ ವಿಡಿಯೋ. ಫ್ಯಾಕ್ಟ್ ನಂಬರ್ 5, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಕೃತಕ ಬುದ್ಧಿವಂತಿಕೆ. ಒಂದು ಕಂಪ್ಯೂಟರ್ ತಾನಾಗ್ ತಾನೇ ಯೋಚನೆ ಮಾಡಿ ನಡ್ಕೊಳ್ಳದೆ ಇದರ ಉದ್ದೇಶ. ಇದು ಎಷ್ಟು ಕೆಟ್ಟದು ಅಂತ ಹೇಳಿದ್ರು ಮನುಷ್ಯ ಅದರ ತಯಾರಿಕೆಯಲ್ಲೇ ತೊಡ್ಕೊಂಡಿದ್ದಾನೆ. ಆದ್ರೆ ರಷ್ಯನ್ ರಿಸರ್ಚ್ ಲ್ಯಾಬ್ ಇಂದ ಒಂದು AI ರೋಬೋಟ್ 2 ಸಲ ತಪ್ಪಿಸ್ಕೊಂಡಿದೆ ಅಂತೆ. ತಪ್ಪಿಸ್ಕೊಂಡು ಟ್ರಾಫಿಕ್ ನ ಬ್ಲಾಕ್ ಮಾಡಿತ್ತಂತೆ. ಆದ್ರೆ ಬ್ಯಾಟ್ರಿಯಲ್ಲಿ ಚಾರ್ಜ್ ಡೌನ್ ಆಗಿ 2 ಸಲ ಈ ರೋಬೋಟ್ ಸಿಕ್ಕಾಕೊಂಡಿದೆ. ಆದ್ರೆ ಇದು ಯಾಕೆ ಈ ತರ ತಪ್ಪಿಸ್ಕೊಂಡು ಹೋಗ್ತಿದೆ ಅಂತ ಮಾತ್ರ ಯಾರಿಗೂ ಗೊತ್ತಿಲ್ಲ. ಅಲ್ಲ, ಇದ್ರ ತಲೆಯಲ್ಲಿ ಏನ್ ಯೋಚನೆ ಓಡ್ತಿರಬಹುದು? ವಿಶ್ವನಾಥ್ ಎಸ್ಕೇಪ್ ಸ್ಪೆಷಲಿಸ್ಟ್. ಫ್ಯಾಕ್ಟ್ ನಂಬರ್ 4, ಚಾರ್ಲಿ ಚಾಪ್ಲಿನ್ ಅಂದ್ರೆ ನಿಮ್ ಕಣ್ಮುಂದೆ ಕ್ಯಾಪ್ ಹಾಕೊಂಡು ಅರ್ಧ ಮೀಸೆ ಇರೋ ಈ ಮುಖ ಬರುತ್ತೆ ಅಲ್ವಾ? ಆದ್ರೆ ಅವರು ಕ್ಯಾಪ್ ಮತ್ತೆ ಈ ಮೀಸೆ ಇಲ್ಲದೆ ಹೇಗ್ ಕಾಣ್ತಾರೆ ಅಂತ ಗೊತ್ತಾ? ನೋಡಿ, ಹೀಗ್ ಕಾಣ್ತಾರೆ. ಫ್ಯಾಕ್ಟ್ ನಂಬರ್ 3, ಈ ಸ್ಟ್ಯಾಚು ಇರೋದು ಚಿಕಾಗೋ ಮ್ಯೂಸಿಯಂ ನಲ್ಲಿ. ಇದನ್ ನೋಡಿದ್ರೆ ಈ ಫಿಗರ್ ಎಲ್ಲೋ ನೋಡ್ದಂಗ ಐತಲ್ಲ ಅಂತ ನಿಮ್ಗೆ ಅನ್ಸ್ತಿದೆ ಅಲ್ವಾ? ಹೌದು, ಇದು ನೋಡಕ್ಕೆ ಮೈಕೆಲ್ ಜಾಕ್ಸನ್ ತರನೇ ಕಾಣುತ್ತೆ. ಆದ್ರೆ ಇದು 3,000 ವರ್ಷ ಹಳೆದು. ಇದು ಬರೀ ಕೋಇನ್ಸಿಡೆನ್ಸ್ ಅಥವಾ ಮೈಕೆಲ್ ಜಾಕ್ಸನ್ ಟೈಮ್ ಟ್ರಾವೆಲ್ ಏನಾದ್ರು ಮಾಡಿರಬಹುದಾ? ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ.
ಫ್ಯಾಕ್ಟ್ ನಂಬರ್ ಟೂ, ಈ ವ್ಯಕ್ತಿ ಒಬ್ಬ ಪೇಂಟರ್. ಒಂದ್ಸಲ ತನ್ನ ಇಮ್ಯಾಜಿನೇಷನ್ ಅಲ್ಲಿ ಬಂದ ಹುಡುಗಿನ ಈ ತರ ಡ್ರಾ ಮಾಡಿದ್ದ. ಆದ್ರೆ ಕೆಲವು ವರ್ಷಗಳ ನಂತರ ಅದೇ ತರ ಹುಡುಗಿನ ರಿಯಲ್ ಆಗಿ ಮೀಟ್ ಆದ ಈ ವ್ಯಕ್ತಿ, ಹಾಗೆ ಅವಳನ್ನ ಮದುವೆ ಕೂಡ ಆದ. ತಲೆ ಅನ್ನೋದು ಮನುಷ್ಯರಿಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮಗೆ ಗೊತ್ತು. ಅದಕ್ಕೆ ಒಂದು ಏಟ್ ಬಿದ್ರೂ ಮನುಷ್ಯ ಸತ್ತು ಹೋಗ್ತಾನೆ. ಆದ್ರೆ ಕೆಲವು ತಲೆ ಇಲ್ದಿರೋರು ಇಂಥ ದೃಶ್ಯಗಳನ್ನ ತೆಗಿತಾರೆ. ಏನು ಮಾಡೋಕ್ಕಾಗಲ್ಲ. ಆದ್ರೆ ಯಾವುದೇ ಪ್ರಾಣಿ ಪಕ್ಷಿಗಳಿಗೆ ಆಗಲಿ ತಲೆ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಅದಿಲ್ಲದೆ ಹೋದ್ರೆ ಸತ್ತು ಹೋಗ್ತವೆ. ಆದ್ರೆ ಈ ಕೋಳಿ ತಲೆ ಇಲ್ಲದೆ 18 ತಿಂಗಳು ಬದುಕಿತ್ತು. ಹೌದು, ನಿಜ. ಅದ್ರ ಕತೆ ನೋಡೋಕ್ಕೂ ಮುಂಚೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ರಿಕ್ವೆಸ್ಟ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಇದಕ್ಕೊಂದು ಲೈಕ್ ಕೊಡಿ. ಇದರಿಂದ ಈ ವಿಡಿಯೋ ಇನ್ನೂ ಹೆಚ್ಚಿನ ಜನಕ್ಕೆ ತಲುಪೋದಕ್ಕೆ ಸಹಾಯ ಆಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಫ್ಯಾಕ್ಟ್ ನಂಬರ್ 1, ಸೆಪ್ಟೆಂಬರ್ 10, 1945 ಕೋಲಾರಾಡದ ಲಾಯ್ಡ್ ಆಲ್ಸನ್ ಅನ್ನೋ ಒಬ್ಬ ರೈತನ ಮನೆಗೆ ಅವರ ಅತ್ತೆ ಬಂದಿದ್ರಂತೆ. ಸರಿ, ಅಮ್ಮ ಬಂದಿದ್ದಾರೆ, ಕೋಳಿ ಕೊಯ್ರಿ, ನಾವಿವತ್ತು ಬಿರಿಯಾನಿ ಮಾಡ್ಕೊಂಡು ತಿನ್ನೋಣ ಅಂತ ಹೆಂಡತಿ ಗಂಡನ್ನ ಕಳಿಸ್ಕೊಟ್ಟು. ಸರಿ, ಕೋಳಿ ಕೊಯ್ಯೋಣ ಅಂತ ಹೇಳಿ ಆ ರೈತ ಕತ್ತಿ ತಗೊಂಡು ಒಂದು ಏಟ್ ಹಾಕ್ದ. ಆದ್ರೆ ಅವನ ಅದೃಷ್ಟನೋ ದುರಾದೃಷ್ಟನೋ ಗೊತ್ತಿಲ್ಲ, ಆ ಏಟು ಆ ಕೋಳಿ ಕತ್ತಿಗೆ ಬೀಳಲಿಲ್ಲ, ಅದ್ರ ತಲೆಗೆ ಏಟ್. ಹಾಗಾಗಿ ಅದ್ರ ತಲೆ ಕಟ್ಟಾಗಿ ಕೋಳಿ ತಪ್ಸ್ಕೊಂಡು ಓಡೋಯ್ತು. ಸರಿ, ಎಷ್ಟು ಒದ್ದಾಡಿ ಮತ್ತೆ ಬಂದು ಸತ್ತೆ ಸಾಯತ್ತೆ ಅಂತ ಹೇಳಿ ಇವನು ಕಾದ. ಆದ್ರೆ ಆ ಕೋಳಿ ಸಾಯ್ಲಿಲ್ಲ. ಅಷ್ಟಕ್ಕೂ ಇಲ್ಲಾಗಿದ್ದೇನು ಅಂದ್ರೆ ಕತ್ತಿಯಲ್ಲಿ ತಲೆ ಕಟ್ಟಾಗಿದ್ರು ಜುಗುಲಾರ್ ವೇನ್ ಅನ್ನೋದು ಮಾತ್ರ ಈ ಕೋಳಿಗೆ ಕಟ್ಟಾಗಿರ್ಲಿಲ್ಲ. ಹಾಗಾಗಿ ಇದು ಬದುಕೋತು, ಹಾಗೆ ಸ್ವಲ್ಪ ಬ್ರೇನ್ ಕೂಡ ಉಳಿದಿದ್ರಿಂದ ಇದು ಓಡಾಡ್ತಿತ್ತು. ಇನ್ನ ಈ ಕೋಳಿ ತಿನ್ನೋದಕ್ಕೆ ಪ್ರಯತ್ನ ಪಡ್ತಿತ್ತು, ಆಗ್ತಿರ್ಲಿಲ್ಲ. ಅದನ್ನ ನೋಡಿ ಈ ವ್ಯಕ್ತಿ ಇಂಜೆಕ್ಷನ್ ಹಾಗೆ ಡ್ರಾಪರ್ ಇಂದ ಊಟ ಹಾಕ್ತಿದ್ದಂತೆ. ಇದರಿಂದ ಕೋಳಿ ಚೆನ್ನಾಗಿ ಓಡಾಡ್ತಾ ಬದುಕೇ ಇತ್ತು. ಈ ವಿಷಯ ಎಲ್ಲರಿಗೂ ಗೊತ್ತಾಯ್ತು, ಹಾಗೆ ಅದನ್ನ ನೋಡಕ್ಕೆ ತುಂಬಾ ಜನ ಕೂಡ ಬರೋದಕ್ಕೆ ಪ್ರಾರಂಭಿಸಿದ್ರು. ಇನ್ನ ಇದು ಎಷ್ಟು ಫೇಮಸ್ ಆಯ್ತು ಅಂದ್ರೆ ಪಕ್ಕದಲ್ಲಿರೋ ಊರುಗಳಿಗೆಲ್ಲ ಈತ ಈ ಕೋಳಿನ ಶೋಗೆ ಅಂತ ಕರ್ಕೊಂಡು ಹೋಗ್ತಿದ್ದಂತೆ. ಜನ ಕೋಳಿನ ನೋಡೋದಕ್ಕೆ ಒಬ್ಬರಿಗೆ 25 ಸೆಂಟ್ ಟಿಕೆಟ್ ಇಟ್ಟಿದ್ರಂತೆ. ತಿಂಗಳಿಗೆ ಈತನಿಗೆ ಈ ಕೋಳಿ $4,500 ಸಂಪಾದಿಸ್ತಿತ್ತಂತೆ. ಇದು ಈಗಿನ ಲೆಕ್ಕದಲ್ಲಿ ನೋಡೋದಾದ್ರೆ $51,525 ಅಂದ್ರೆ $38,33,000 ತಿಂಗಳಿಗೆ ಈ ಕೋಳಿ ಸಂಪಾದಿಸ್ತಿತ್ತು. ಹೀಗೆ 18 ತಿಂಗಳುಗಳು ಚೆನ್ನಾಗಿ ಸಂಪಾದನೆ ಮಾಡ್ತು. ಆದ್ರೆ March 1947 ಶೋ ಮುಗಿಸ್ಕೊಂಡು ಮನೆಗೆ ಬರುವಾಗ ಕೋಳಿ ಒಂದು ಜೋಳದ ಕಾಳನ್ನ ನುಂಗ್ಬಿಡ್ತು. ಅದು ಸಿಕ್ಕಾಕೊಂಡು ಒದ್ದಾಡ್ತಿತ್ತು. ಆದ್ರೆ ಲಾಯ್ಡ್ ಅವತ್ತು ಇಂಜೆಕ್ಷನ್ ಮತ್ತೆ ಡ್ರಾಪರ್ನ ಶೋ ಅಲ್ಲೇ ಮರ್ತು ಬಂದ್ಬಿಟ್ಟಿದ್ದ. ಹಾಗಾಗಿ ಆ ಕಾಳನ್ನ ಕೋಳಿ ಕತ್ತಿಂದ ತೆಗೆಯೋದಕ್ಕೆ ಆಗದೆ ಆ ಕೋಳಿ ಸತ್ತೋಯ್ತು. ಆದ್ರೆ ಏನೇ ಆಗ್ಲಿ, ಕೋಳಿ ಇದುವರೆಗೂ ಕೂಡ ಮೈಕ್ ದ ಹೆಡ್ಲೆಸ್ ಚಿಕನ್ ಅಂತ ಇತಿಹಾಸದಲ್ಲಿ ಸೇರ್ಕೋತು. ಸೊ ಇದು ಫ್ರೆಂಡ್ಸ್ 10 Amazing Facts. ಇದರಲ್ಲಿ ನಿಮ್ಗೆ ಯಾವ್ದು ತುಂಬಾ ಇಷ್ಟ ಆಯ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಇನ್ನ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ತೀರಾ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ. ಅಲ್ಲಿ ತನಕ ನಗ್ತಾ ಇರಿ, ನಗಿಸ್ತಾ ಇರಿ, ಆರಾಮಾಗಿರಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.